ದೀಪಾವಳಿ ಈ ಥರ ಆಚರಿಸಿದರೆ ದೀಪಾವಳಿ ಅಂದ ತಕ್ಷಣ ನೆನಪಾಗೋದು ಬಾಣ 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 ಅಂದರೆ ಭಾರಿ ಇಷ್ಟ. ಆದರೆ ಅದೇ ಒಂದೊಂದು ಬಾರಿ ಭಾರಿ ಕಷ್ಟ ಆಗುತ್ತೆ. ಮನೆಗೆ ದೀಪ ಹಚ್ಚುವ ಮಗ ಮಗಳು ದೀಪವನ್ನೇ ನೋಡೋದಾದರೆ ಇಷ್ಟು ದುಃಖ. ಹಬ್ಬದ ದಿನ ಆಸ್ಪತ್ರೆಯ ಪಾಲಾದರೆ ಇಷ್ಟು ದುಃಖ. ಈ ಒಂದು ದುಃಖದಿಂದ ದೂರಿಕೊಳ್ಳಲು ಅನೇಕರು ಕೂಡ ಒಂದೊಂದು ಸಲಹೆಗಳನ್ನು ಇರ್ತಾರೆ. ಈ ಒಂದು ಬಾಣದಿಂದ ಅನೇಕರು ಕೂಡ ನಷ್ಟ ಹೊಂದಿದ್ದಾರೆ. ಅನಂತಪುರ್, ಹುಬ್ಬಳ್ಳಿ ಹೀಗೆ ಅನೇಕ ಅಂಗಡಿಗಳು ಮುಂಗಟ್ಟುಗಳು ಕೂಡ ಭಸ್ಮವೆದ್ದಿವೆ. ದೀಪಾವಳಿಯ ಬಗ್ಗೆ ಅನೇಕ ನ್ಯೂಸ್ ಚಾನೆಲ್ ಕೂಡ ಇದರ ಬಗ್ಗೆ ಪರಿಸರ ಪ್ರಜ್ಞೆ ಮೂಡಿಸ್ತಾ ಇದೆ. ಆದರೆ ದೀಪಾವಳಿಯಿಂದ ಕಣ್ಣು ಕಳ್ಕೊಂಡವರು, ಅಂಗಗಳನ್ನು ಕಳ್ಕೊಂಡವರು ಎಷ್ಟೋ ಜನ. ಆದರೆ ಅಂಗ ಕಣ್ಣು ಕಳ್ಕೊಂಡ್ರೆ ಪರವಾಗಿಲ್ಲ, ಹೀಗೆ ಪ್ರಾಣ ಕಳ್ಕೊಂಡ್ರೆ ಎಷ್ಟು ಕಷ್ಟ. ದೀಪಾವಳಿ ಕಷ್ಟವಾಗಬಾರ್ದು, ಇಷ್ಟವಾಗಿ ಮನೆ ಬೆಳಗುವಂತಾಗಬೇಕು. ಈ ದೀಪಾವಳಿ ಹೀಗೆ ಆಚರಿಸಿದರೆ ಹೇಗಿರುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನೋಡೋಣ. ದೀಪಾವಳಿಯ ದಿನ ನಾವು ದೀಪ ಬೆಳಗಿಸುವ ಮೂಲಕ ದೀಪಾವಳಿ ಆಚರಿಸಿದೆ. ಇದರ ವೈಶಿಷ್ಟ್ಯ ಮಕ್ಕಳಿಗೆ ತಿಳಿ ಹೇಳಿದೆ. ಇದೇ ದೀಪಾವಳಿಯ ದಿನ ಸಿಹಿ ತಿನಿಸುಗಳು ಎಲ್ಲರೊಂದಿಗೆ ಕುಳಿತುಕೊಂಡು ಸಿಹಿ ತಿನಿಸುಗಳು ಮುಷ್ಟಾನ್ನ ಭೋಜನ ತಿಂದರೆ ಎಷ್ಟು ಚಂದ, ಎಷ್ಟು ಆನಂದ ಆ ಒಂದು ಗಳಿಗೆ. ನಾವು ಮನೆಗೆ ತರುವಂತಹ ವಸ್ತುಗಳು 5 ನಕ್ಷತ್ರಗಳಾಗಿದ್ದು ಪರಿಸರ ಪ್ರಜ್ಞೆ ಎಲ್ಲರಲ್ಲಿ ಮೂಡಿಸೋಣ. ಇದರಿಂದ ಪರಿಸರ ಮಾಲಿನ್ಯ ತಡೆಗಟ್ಟಬಹುದು. ಅದೇ ದೀಪಾವಳಿ ದಿನ ಬಡ ಬಗ್ಗರಿಗೆ ದಾನ ಧರ್ಮ ಮಾಡಿದರೆ, ಅದೇ ದೀಪಾವಳಿಯ ದಿನ ಅನೇಕ ಮಕ್ಕಳಿಗೆ ಬಡ ಮಕ್ಕಳಿಗೆ ಪುಸ್ತಕಗಳು ವಿತರಣೆ ಮಾಡೋದ್ರ ಮೂಲಕ, ಊಟ ನೀಡೋದ್ರ ಮೂಲಕ ಮಾಡಿದರೆ ಎಷ್ಟು ಚಂದ. ಈ ಒಂದು ಚಿತ್ರವನ್ನು ನೋಡಿ, ಪಟಾಕಿ ಬಿಡಿ, ಬಡ ಮಕ್ಕಳ ಒಪ್ಪತ್ತೂಟ ಕೊಡಿ, ಎಷ್ಟು ಅದ್ಭುತವಾಗಿದೆ ದೃಶ್ಯ. ಈ ದೀಪಾವಳಿಯ ಬಗ್ಗೆ ಕೆಲವೊಂದು ವ್ಯಾಖ್ಯೆಗಳು ನೋಡೋಣ. ಬಾಣ ತಿರಿಸಿ ಪರಿಸರ ಉಳಿಸಿ, ಪರಿಸರ ಸುಡುತ್ತಿದ್ದೀರಿ ಬಾಣಗಳನ್ನಲ್ಲ. ಶಬ್ದ ಮಾಲಿನ್ಯ ಮಾಡದಿರಿ, ನನ್ನನ್ನು ಉಳಿಸಿ. ದೀಪಾವಳಿಯ ಶುಭಾಶಯಗಳು. ದೀಪಾವಳಿಯ ದೀಪವು ನಿಮ್ಮ ಬಾಳ್ವೆಗೆ ಹೊಸ ಬೆಳಕು ತರಲಿ. ಈ ಒಂದು ಸಂದೇಶ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಈ ಸಂದೇಶ ಕಳಿಸೋಣ, ಪರಿಸರ ಪ್ರಜ್ಞೆ ಮೂಡಿಸೋಣ.